एल्लरिगू नमस्कार, वेलकम बैक टू वीव। इवत्तिन वीडियोदल्ली नावु रिव्यू माड्तिरुवंत सिनिमा यावुदप्प अंद्रे राधा कृष्ण अवरु डैरेक्षन् माडि प्रभास अवरु पूजा हेगडे अवरु मुंतादवरु आक्ट् माडिरुवंत तेलुगु सिनिमा पैन इंडियन सिनिमा राधेश्याम। ಈ ಸಿನಿಮಾದ ರಿವ್ಯೂನ ಶುರು ಮಾಡಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ರಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ। ಕತೆ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಹೀರೋ ವಿಕ್ರಮಾದಿತ್ಯ ಒಬ್ಬ ಪಾಮಿಸ್ಟ್, ಅವನ ಕೈಯಲ್ಲಿ ಲವ್ ಲೈನ್ ಇಲ್ಲ, ನನಗೆ ಲವ್ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಅವನಿಗೆ ಮೊದಲೇ ಗೊತ್ತಿರೋದ್ರಿಂದ ಅವನು ಬರೀ ಫ್ಲರ್ಟೇಷನ್ ಶಿಪ್ ನ ಮಾಡ್ಕೊಂಡು ಓಡಾಡ್ತಿರ್ತಾನೆ। ಅದಾದ್ಮೇಲೆ ನಮ್ಮ ಹೀರೋಯಿನ್ ಪ್ರೇರಣಾನ ನೋಡ್ತಾನೆ, ಅವಳ ಜೊತೆನೂ ಕೂಡ ಫ್ಲರ್ಟೇಷನ್ ಶಿಪ್ ನ ಮಾಡೋಣ ಅಂತ ಅನ್ಕೊಂತಾನೆ, ಬಟ್ ಅದು ಲವ್ ಆಗಿ ಕನ್ವರ್ಟ್ ಆಗುತ್ತೆ। ಬಟ್ ಇವನ್ ಆಲ್ರೆಡಿ ಗೊತ್ತಿದೆ ನನ್ ಕೈಯಲ್ಲಿ ಲವ್ ಲೈನ್ ಇಲ್ಲ ಅಂತ, ಅದರಿಂದಾಗಿ ಇವನು ಅವಳ ಮೇಲೆ ಲವ್ ಆದ್ರೂ ಸಹ ಅದನ್ನ ಬಿಟ್ಬಿಡ್ತಾನ ಅಥವಾ ಅವನು ಇಲ್ದೆ ಇರೋ ಲವ್ ಲೈನ್ ಅವನೇ ಎಳ್ಕೊಂಡು ಡಿಸ್ಟಿನಿನ ಚೇಂಜ್ ಮಾಡ್ತಾನ ಅನ್ನೋದೇ ಮಿಕ್ಕಿದ ಸಿನಿಮಾ ಅಂತ ಹೇಳ್ಬೋದು। ಇದೊಂದು ಹೈ ಬಜೆಟ್ ಸಿನಿಮಾ, ಓವರ್ ಆಲ್ ಆಗಿ ಮೇಕಿಂಗು ಚೆನ್ನಾಗೇ ಇದೆ ಅಂತ ಹೇಳ್ಬೋದು। ಬಟ್ ಆದ್ರೂ ಕೆಲವೊಂದು ಸೀನ್ಸ್ ಅಲ್ಲಿ ವಿ ಎಫ್ ಎಕ್ಸ್ ತುಂಬಾ ಲೋ ಕ್ವಾಲಿಟಿ ತರ ಫೀಲ್ ಕೊಡ್ತು, ಆರಾಮಾಗಿ ಗೊತ್ತಾಗುತ್ತೆ ಗುರು ಇದೇನು ವಿ ಎಫ್ ಎಕ್ಸ್, ಐ ಮೀನ್ ಗ್ರಾಫಿಕ್ಸ್ ಮಾಡಿದ್ದಾರೆ, ಒರಿಜಿನಲ್ ಅಲ್ಲ ಇದು ಅನ್ನೋದು ಆರಾಮಾಗಿ ಎದ್ದು ಕಾಣುತ್ತೆ। ಅದು ಸಿನಿಮಾ ಶುರುನಲ್ಲೇನೆ ಎದ್ದು ಕಾಣಿಸ್ಬಿಡುತ್ತೆ, ಅದಾದ್ಮೇಲೆ ಒಂದೊಂದ್ ಕಡೆ ಸಕಲಾಗೆ ಬಂದಿದೆ। ಬಟ್ ಕೆಲವು ಕಡೆ ವಿ ಎಫ್ ಎಕ್ಸ್ ಚೆನ್ನಾಗಿ ಬಂದಿಲ್ಲ ಅಂತಾನೆ ಹೇಳ್ಬೋದು। ಸಿನಿಮಾ ಶುರು ಆಗೋದು ಹೀರೋ ಇಂಟ್ರೊಡಕ್ಷನ್, ಆ ಪ್ರತಿಯೊಂದೂ ರೋಟೀನ್ ಆಗಿ ಆಯ್ತು ಅಂತ ಅನ್ನಿಸ್ತು ನನ್ಗೆ। ಆ ಲವ್ ಆಗೋದಿರ್ಬೋದು, ಅದು ಪ್ರೋಗ್ರೆಸ್ ಆಗೋದಿರ್ಬೋದು, ಪ್ರತಿಯೊಂದು ರೋಟೀನ್ ಆಗಿ ಆಗ್ತಾ ಹೋಯ್ತು। ಅಲ್ಲಲ್ಲಿ ಕೆಲವೊಂದು ಸೀನ್ಸ್ ಮಾತ್ರ ಒಂದು ರೇಂಜ್ ಚೆನ್ನಾಗಿತ್ತು, ಅಂಡ್ ಆ ಸೀನ್ ಅಷ್ಟು ಸ್ವಲ್ಪನಾದ್ರೂ ಇಂಪ್ಯಾಕ್ಟ್ಫುಲ್ ಆಗಿ ಮಾಡಿರೋದು ಅಂದ್ರೆ ತಮ್ಮನವರ BGM ಅಂತಾನೆ ಹೇಳ್ಬೋದು। ಶುರುನಿಂದಾನು ಸಿನಿಮಾ ಒಂಥರ ಸಪ್ಪೆ ಆಗಿ ಹೋಗ್ತಿತ್ತು ಅಂತಾನೆ ಹೇಳ್ಬೋದು, ಅಲ್ಲಲ್ಲಿ ಕೆಲವೊಂದು ಸೀನ್ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ, ಬಟ್ ಆದ್ರೂ ಸಹ ಅಷ್ಟು ಮಜಾ ಏನ್ ಕೊಡ್ತಾ ಇರಲಿಲ್ಲ। ಬಟ್ ಇಂಟರ್ವಲ್ ಬ್ಯಾಂಗು ನಾನೇನೋ ಪ್ರಿಡಿಕ್ಟ್ ಮಾಡಿದೆ, ಬಟ್ ಅಲ್ಲೇನೋ ಆಯ್ತು, ಅದು ನನಗೆ ಇಷ್ಟ ಆಯ್ತು, ಇಂಟರ್ವಲ್ ಬ್ಯಾಂಕ್ ಚೆನ್ನಾಗಿತ್ತು। ಬಟ್ ಅದಾದ್ಮೇಲೆ ಬರೋ ಅಂತ ಸೀನ್ಸ್ ಗಳು ಕೂಡ ಅಷ್ಟೊಂದು ಇಂಪ್ಯಾಕ್ಟ್ ಫುಲ್ ಆಗಿ ಇರ್ಲಿಲ್ಲ ಅಂತಾನೆ ಹೇಳ್ಬೋದು। ಇನ್ನು ಸಾಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದ ಕತೆಗೆ ತಕ್ಕಂತೆ ಇತ್ತು ಸಾಂಗ್ಸ್, ಅಂಡ್ ನಮ್ಮ ತಮ್ಮನವರ BGM ತುಂಬಾನೇ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಸಿನಿಮಾಗೆ। ಕೆಲವೊಂದು ಸೀನ್ಸ್ ಆದ್ರೂ ಸ್ವಲ್ಪ ಇಂಪ್ಯಾಕ್ಟ್ ಫುಲ್ ಆಗಿರೋದು ಅವರ BGM ಇಂದ ಅಂತ ಹೇಳ್ಬೋದು, ಅಂಡ್ ಕ್ಯಾಮ್ರಾ ವರ್ಕು ನನ್ಗೆ ಇಷ್ಟ ಆಯ್ತು, ಕ್ಯಾಮ್ರಾ ವರ್ಕು ಸಖತ್ತಾಗೆ ಇತ್ತು ಅಂತ ಹೇಳ್ತೀನಿ। ಇದೊಂದು ನಾರ್ಮಲ್ ಲವ್ ಸ್ಟೋರಿನೇ ಗುರು, ಇದಕ್ಕೆ ಸುಮ್ನೆ ಪಾಮಿಸ್ಟ್ರಿನ ಸ್ವಲ್ಪ ಆಡ್ ಮಾಡಿದ್ದಾರೆ, ಅಂಡ್ ಅದು ಬಿಟ್ಟು ಇನ್ನೇನು ಇಲ್ಲ। ಕೆಲವೊಂದು ಅದೊಂದು ಬೋಟ್ ಸೀನ್ ಇದೆ, ಅದನ್ನ ಸಖತ್ತಾಗೆ ಶೂಟ್ ಮಾಡಿದ್ದಾರೆ, ಬಟ್ ಅದ್ರ ಅಗತ್ಯನೇ ಇರ್ಲಿಲ್ಲ ಸಿನಿಮಾಗೆ। ಒಂದೇನೋ ಕ್ಲೈಮ್ಯಾಕ್ಸ್ ಅಲ್ಲಿ ಭರ್ಜರಿಯಾಗಿ ಮಾಡ್ಬೇಕು, ನಮ್ಮ ಹತ್ರ ಬಜೆಟ್ ಇದೆ ಅಂತ ಹೇಳಿನೇ ಅದನ್ನ ಇಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ। ಅಂಡ್ ಇನ್ನೊಂದು ನಾನು ಮೂವಿ ಟೀಮ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ ಸಿನಿಮಾದಲ್ಲಿ ಏನಿದೆ ನಾವೇನ್ ನೋಡ್ತೀವಿ ಥಿಯೇಟರ್ಗೆ ಹೋದ್ಮೇಲೆ ಅದನ್ನೇ ಪೋರ್ಟ್ರೇ ಮಾಡಿ, ಟ್ರೈಲರ್ ಇರ್ಬೋದು ಟೀಸರ್ ಇರ್ಬೋದು, ಅಲ್ಲಿ ನೀವು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಕ್ಕೆ ಸಕಲಾಗಿ ಟ್ರೈಲರ್ ಕಟ್ ಮಾಡಿದ್ರು ನಾವೇನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಓಕೆ ಹಿಂಗಾಗುತ್ತೆ ಹಂಗಾಗುತ್ತೆ, ಪಾಮಿಸ್ಟ್ರಿ ಎಲ್ಲ ಇದೆ, ಟ್ರೈನ್ ಇದೆ, ಅದು ಇದು ಅಂತೆಲ್ಲ ಅನ್ಕೊಂಡು, ಬಟ್ ಅಲ್ಲಿ ಥಿಯೇಟರ್ಗೆ ಹೋದಾಗ ಅದೇನೋ ಇಲ್ಲ ಗುರು ಅಂತ ಗೊತ್ತಾದಾಗ ಆಡಿಯನ್ಗೆ ಕಂಪ್ಲೀಟ್ ಆಗಿ ಡಿಸಪಾಯಿಂಟ್ ಆಗುತ್ತೆ। ಅದರಿಂದಾಗಿ ಸಿನಿಮಾದಲ್ಲಿ ಏನಿರುತ್ತೆ ಕತೆ ಅದ್ರ ಬಗ್ಗೆನೆ ಟ್ರೈಲರ್ ಅಲ್ಲಿ ತೋರಿಸಿ ಅಂತ ಹೇಳ್ತೀನಿ। ಇನ್ನು ಕ್ಲೈಮ್ಯಾಕ್ಸ್ ಕಡೆಗೆ ಬಂದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮೆಸೇಜ್ ನ ಕೂಡ ಕೊಟ್ಟಿದ್ದಾರೆ, ಅದೇನಪ್ಪ ಅಂದ್ರೆ ನಿಮ್ ಹಣೆ ಬರ ಅದು ಏನಾದ್ರೂ ಇರ್ಲಿ, ನೀವು ಟ್ರೈ ಮಾಡಿದ್ರೆ ನಿಮ್ಮ ಡೆಸ್ಟಿನಿನ ಚೇಂಜ್ ಮಾಡಬಹುದು, ನಿಮ್ಮ ಡೆಸ್ಟಿನಿ ನಿಮ್ಗೆ ಏನ್ ಬೇಕು ಅದಕ್ಕೆ ನೀವು ಪ್ರಯತ್ನ ಪಟ್ರೆ ಆರಾಮಾಗಿ ನಿಮ್ ಡೆಸ್ಟಿನಿನ ನೀವು ರೀಚ್ ಆಗ್ಬಹುದು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ। ಆ ಮೆಸೇಜ್ ಒಂದು ನನಗೆ ಇಷ್ಟ ಆಯ್ತು, ಅಂಡ್ ಅದು ಬಿಟ್ರೆ ನನಗಂತೂ ಸಿನಿಮಾ ಡಿಸಪಾಯಿಂಟ್ ಆಯ್ತು। ಪ್ರಭಾಸ್ ಅವ್ರಿಗೆ ಮತ್ತೆ ಸಲಾರಿಂದಾನೆ ಕಮ್ ಬ್ಯಾಕ್ ಆಗ್ಬೇಕೇನೋ ಗೊತ್ತಿಲ್ಲ। ಇದಿಷ್ಟು ರಾಧೇಶ್ಯಾಮ್ ಸಿನಿಮಾ ಬಗ್ಗೆ ನನ್ನ ಒಂದು ರಿವ್ಯೂ, ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ। ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ರೀತಿ ಸಿನಿಮಾಗಳ ಬಗ್ಗೆ ವಿಡಿಯೋಸ್ಗೆ ರಿವ್ಯೂಸ್ಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಟೇಕ್ ಕೇರ್ ಅಂಡ್ ಬಾಯ್ ಬಾಯ್।